ಪ್ರಧಾನಿ ನರೇಂದ್ರ ಮೋದಿಗೆ ಜೈ ಎಂದ ಆಂಧ್ರ ಪೊಲಿಟಿಷಿಯನ್ಸ್ ಬಿಜೆಪಿಗೆ ಪವನ್ ಜಗನ್ ಚಂದ್ರಬಾಬು ನಾಯ್ಡು ಫುಲ್ ಸಪೋರ್ಟ್ ಬಿ ಜೆ ಪಿ ಜೊತೆ ಮೈತ್ರಿಗೆ ಮುಂದಾದ್ರ ಜಗನ್ ಚಂದ್ರಬಾಬು ನಾಯ್ಡು ರಾಜಕಾರಣ ಅನ್ನೋದೇ ಹಾಗೆ ನಿಂತ ನೀರಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿಯ ರಾಜಕಾರಣವನ್ನು ನಾವು ನೋಡಿದ್ದೀವಿ ಸೊ ಇವತ್ತೊಂದು ಪಕ್ಷದಲ್ಲಿರ್ತಾರೆ ನಾಳೆ ಇನ್ನೊಂದು ಪಕ್ಷ ನಾಡಿದ್ದು ಮದ ಮತ್ತೊಂದು ಪಕ್ಷ ಹೀಗೆ ಪಕ್ಷಾಂತರ ಇದ್ದದ್ದೇ ಜೊತೆಗೆ ಮೈತ್ರಿ ವಿಚಾರವಾಗಿ ಒಮ್ಮೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಒಮ್ಮೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಈಗೆಲ್ಲವೂ ಕೂಡ ಸಾಧ್ಯ ರಾಜಕಾರಣದಲ್ಲಿ ಯಾವುದೂ ಕೂಡ ಅಸಾಧ್ಯ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆ ಇಂಡಿಯಾ ವರ್ಸಸ್ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ನೇತೃತ್ವದ ಒಂದು ಮಿತ್ರ ಪಕ್ಷ ಎನ್ ಡಿ ಎ ಮೈತ್ರಿಕೂಟ ಕಾಂಗ್ರೆಸ್ ಮುಂದಾಳತ್ವದಾಗ ಕಾಂಗ್ರೆಸ್ ಸ್ನೇಹಿತ ಪಕ್ಷಗಳ ಒಂದು ಕೂಟ ಇಂಡಿಯಾ ಮೈತ್ರಿಕೂಟ ವಿಶೇಷವಾಗಿ ಆಂಧ್ರದಲ್ಲಿ ಟಿ ಡಿ ಪಿ ಮತ್ತು ಜಗನ್ಮೋಹನ್ ರೆಡ್ಡಿ ಎಸ್ ಆರ್ ಸಿ ಪಿಯ ಜಗನ್ ಮತ್ತು ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಇಬ್ಬರು ಆವು ಮುಂಚಿತರ ಕಿತ್ತಾಡುವಂತಹ ನಾಯಕರು ಆಂಧ್ರದಲ್ಲಿ ಸ್ಥಳೀಯ ಪಕ್ಷದವರು ಸದ್ಯಕ್ಕೆ ಜಗನ್ಮೋಹನ್ ರೆಡ್ಡಿ ಆಂಧ್ರದ ಸಿ ಎಂ ಇವರಿಬ್ಬರೂ ಕೂಡ ಯಾವುದೇ ಒಂದು ಮೈತ್ರಿಕೂಟದ ಭಾಗ ಆಗಿಲ್ಲ ಇದುವರೆಗೂ ಕೂಡ ಅಧಿಕೃತವಾಗಿ ನಾವು ಇಂಡಿಯಾ ಮೈತ್ರಿಕೂಟಕ್ಕೋ ಅಥವಾ ಎನ್ ಡಿ ಎ ಮೈತ್ರಿಕೂಟಕ್ಕೋ ಭಾಗ ಆಗಿದ್ದೀವಿ ಅಂತ ಘೋಷಣೆ ಮಾಡಿಲ್ಲ ಯಾವುದೇ ಒಂದು ಸಭೆಯಲ್ಲೂ ಕೂಡ ಭಾಗಿ ಆಗಿಲ್ಲ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಜನಸೇನಾ ಪಕ್ಷ ನಟ ಪವನ್ ಕಲ್ಯಾಣ ಕಲ್ಯಾಣ್ ಅವರ ಪಕ್ಷ ಜನಸೇನಾ ಪಕ್ಷ ಎನ್ ಡಿ ಎ ಮೈತ್ರಿಕೂಟದ ಭಾಗ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅವರ ಭಾಗ ಆಗಿದ್ದರು ಈಗಲೂ ಕೂಡ ಎನ್ ಡಿ ಎ ಮೈತ್ರಿಕೂಟದ ಭಾಗ ಆಗಿದರೆ ಇತ್ತೀಚೆಗಷ್ಟೇ ನರೇಂದ್ರ ಮೋದಿಯವರೇನು ಕರೆದಿದ್ದರು ಎನ್ ಡಿ ಎ ಮೀಟ್ ಸಭೆಗಳ ಪಕ್ಷಗಳ ಮೀಟಿಂಗು ಆ ಮೀಟಿಂಗ್ನಲ್ಲೂ ಕೂಡ ಪವನ್ ಕಲ್ಯಾಣ್ ಆಗಿದ್ರು ಸೊ ಇದೀಗ ಈ ದೆಹಲಿ ಆರ್ಡಿನೆನ್ಸ್ ವಿಚಾರವಾಗಿ ಸುಪ್ರೀಂ ಸುಗ್ರೀವಾಜ್ಞೆಯನ್ನು ಹೊಡೆಸುವಂಥ ಒಂದು ಬಿಲ್ಲನ್ನು ಮಣ್ಣೆ ಮಾಡಿದ್ರು ದೆಹಲಿಯ ಒಂದು ಅಲ್ಲಿನ ಐ ಪಿ ಎಸ್ ಮತ್ತು ಐ ಎ ಎಸ್ ಅಧಿಕಾರಿಗಳ ವರ್ಗಾವಣೆ ಅಥವಾ ಅವರ ಅಧಿಕಾರ ಯಾರಿಗೆ ಇರುತ್ತೆ ಅವರನ್ನು ವರ್ಗಾವಣೆ ಮಾಡುವಂಥ ಅಧಿಕಾರ ಅಥವಾ ಅವರ ಸೇವೆಯನ್ನು ಪಡೆಯುವಂಥ ಅಧಿಕಾರ ಯಾರದ್ದು ಅದು ದೆಹಲಿ ಸರ್ಕಾರಕ್ಕೆ ಸೀಮಿತ ಆಗಬೇಕಾ ಅಥವಾ ಕೇಂದ್ರ ಸರ್ಕಾರ ಅದರ ಹೊಣೆಯನ್ನು ವಹಿಸ್ಕೊಬೇಕಾ ಅನ್ನೋ ಒಂದು ಚರ್ಚೆ ಇರಬೇಕಾದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಬಿಲ್ಲನ್ನು ಮಣ್ಣೆ ಮಾಡಿದರೆ ಲೋಕಸಭೆಯಲ್ಲಿ ಪಾಸ್ ಕೂಡ ಆಗಿದೆ ಸುಗ್ರೀವಾಜ್ಞೆ ವಿಚಾರವಾಗಿ ಇದಕ್ಕೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು ರಾಜ್ಯಸಭೆಯಲ್ಲಿ ಬಿ ಜೆ ಪಿಗೆ ಬಹುಮತ ಇರಲಿಲ್ಲ ಲೋಕಸಭೆಯಲ್ಲಿ ಪಾಸ್ ಆಗಿದೆ ರಾಜ್ಯಸಭೆಯಲ್ಲಿ ಬಿ ಜೆ ಪಿಗೆ ಬಹುಮತ ಇಲ್ಲ ಹಾಗಾಗಿ ರಾಜ್ಯಸಭೆಯಲ್ಲಿ ಸೋಲಾಗಬಹುದು ಅನ್ನೋ ಒಂದು ಆತಂಕ ಇತ್ತು ಆದರೆ ಜಗನ್ಮೋಹನ್ ರೆಡ್ಡಿ ಈಗಾಗಲೇ ಬಿ ಜೆ ಪಿಯ ಈ ಒಂದು ಬಿಲ್ಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನೋ ಡೌಟ್ ಬಿ ಜೆ ಪಿ ಗೆಲ್ಲುತ್ತೆ ರಾಜ್ಯಸಭೆಯಲ್ಲಿ ಕೂಡ ಬಿ ಜೆ ಪಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿಕೊಳ್ಳುತ್ತೆ ಯಾವುದೇ ರೀತಿಯ ಆತಂಕ ಇಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಇದರಾದ ನೆಕ್ಸ್ಟ್ ಡೇನೆ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಪಾರ್ಟಿ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದೆ ದೆಹಲಿಯ ಸುಗ್ರೀವಾಜ್ಞೆ ವಿಚಾರವಾಗಿ ಟಿ ಡಿ ಪಿ ಕೂಡ ಮೋದಿಯವರಿಗೆ ಜೈ ಅಂತ ಹೇಳಿದೆ ಅಲ್ಲಿಗೆ ಈಗಾಗಲೇ ಎನ್ ಡಿ ಎ ಭಾಗವಾಗಿ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಕೂಡ ಈಗಾಗಲೇ ಎನ್ ಡಿ ಎದ ಭಾಗ ಇನ್ನು ಮೂವತ್ತೆಂಟು ಪಕ್ಷಗಳಿದ್ದಾವೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅದರಲ್ಲಿ ಜನಸೇನಾ ಪಕ್ಷ ಕೂಡ ಒಂದು ಈಗ ಜಗನ್ಮೋಹನ್ ರೆಡ್ಡಿಯವರ ಎಸ್ ಆರ್ ಸಿ ಪಿ ಜೊತೆಗೆ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಎರಡೂ ಪಕ್ಷಗಳು ದೆಹಲಿಯ ಆಡಳಿತ ವಿಚಾರವಾಗಿ ಕೇಂದ್ರ ಸರ್ಕಾರದ ಸುಗ್ರೀವಾಜ್ಞೆಯ ಪರವಾಗಿ ತಮ್ಮ ಮತವನ್ನು ಚಲಾಯಿಸೋದಕ್ಕೆ ರೆಡಿಯಾಗಿದ್ದಾವೆ ಬಿ ಜೆ ಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾವೆ ಆದರೆ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಈ ಪಕ್ಷಗಳು ಇರ್ತಾವ ಇರಲ್ವಾ ಅನ್ನೋ ಒಂದು ಗೊಂದಲ ಸದ್ಯಕ್ಕೆ ಕಾಡ್ತಾ ಇದೆ ಯಾಕಂದರೆ ನರೇಂದ್ರ ಮೋದಿಯವರಿಗೆ ಜಗನ್ಮೋಹನ್ ರೆಡ್ಡಿ ಕೂಡ ಸಪೋರ್ಟ್ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಕೂಡ ಸಪೋರ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಪವನ್ ಕಲ್ಯಾಣ್ ನರೇಂದ್ರ ಮೋದಿಯವರ ಎನ್ ಡಿ ಎ ಮೈತ್ರಿಕೂಟದ ಭಾಗ ಆಗಿದ್ದಾರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆಂಧ್ರದಲ್ಲಿ ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನಸಭಾ ಚುನಾವಣೆ ಕೂಡ ಬರುತ್ತೆ ಇಪ್ಪತ್ತೈದು ಲೋಕಸಭಾ ಸೀಟ್ ಇದ್ದಾವೆ ಆಂಧ್ರದಲ್ಲಿ ನೂರ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳ ಇದ್ದಾವೆ ಸೊ ಜನಸೇನ ಮತ್ತು ಬಿ ಜೆ ಪಿ ಮೈತ್ರಿ ಆಗಬಹುದು ಟಿ ಡಿ ಪಿ ಜನಸೇನ ಬಿ ಜೆ ಪಿ ಈ ಮೂರೂ ಕೂಡ ಮೈತ್ರಿ ಆದರೆ ಜಗನ್ ಸೋಲ್ಬಹುದು ಅನ್ನೋ ಒಂದು ಈಕ್ವೇಷನ್ಸ್ ಇದೆ ಆಂಧ್ರ ರಾಜಕಾರಣದಲ್ಲಿ ಆ ಒಂದು ಈಕ್ವೇಷನ್ ನಡೀತಾ ಇದೆ ಆದರೆ ಜಗನ್ನ ಅನಿವಾರ್ಯತೆ ಬಿ ಜೆ ಪಿಗೆ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಬಿ ಜೆ ಪಿಯಲ್ಲಿ ನಡೀತಾ ಇದೆ ಟಿ ಡಿ ಪಿಗಿಂತೂ ಅಂದರೆ ಚಂದ್ರಬಾಬು ನಾಯ್ಡಿಗಿಂತ ಹೆಚ್ಚಾಗಿ ಜಗನ್ನ ಅವಶ್ಯಕತೆ ಬೀಳಬಹುದೇನೋ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನರೇಂದ್ರ ಮೋದಿ ಅವರಿಗೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಕೂಡ ಇದೆ ಸೊ ಈ ನಿಟ್ಟಿನಲ್ಲಿ ಟಿ ಡಿ ಪಿ ಆಗಿರ್ಬೋದು ಅಥವಾ ವೈ ಎಸ್ ಆರ್ ಸಿ ಪಿ ಆಗಿರ್ಬೋದು ಯಾರೂ ಕೂಡ ಬಹಿರಂಗವಾಗಿ ನಾವು ಈ ಮೈತ್ರಿ ಕೂಟಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ ಇತ್ತೀಚೆಗಷ್ಟೇ ನರೇಂದ್ರ ಅವರನ್ನು ಜಗನ್ ಮೀಟ್ ಆಗಿದ್ದರು ಅಮಿತ್ ಶಾ ಅವರನ್ನು ಚಂದ್ರಬಾಬು ನಾಯ್ಡು ಮೀಟ್ ಆಗಿದ್ದರು ಬಟ್ ಈ ಮೈತ್ರಿ ವಿಚಾರವಾಗಿ ಎಲ್ಲೂ ಕೂಡ ಚರ್ಚೆ ಆಗಿರಲಿಲ್ಲ ಈಗ ಇಬ್ಬರೂ ಕೂಡ ಎರಡೂ ಪಕ್ಷಗಳು ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆಂಧ್ರದ ರಾಜಕಾರಣ ಮತ್ತಷ್ಟು ರಂಗೇರ್ತಾ ಇದೆ ವಿಧಾನಸಭಾ ಚುನಾವಣೆ ಒಂದು ಕಡೆ ಲೋಕಸಭಾ ಚುನಾವಣೆ ಒಂದು ಕಡೆ ಎರಡೂ ಕೂಡ ಒಂದೇ ಬಾರಿ ಬರ್ತಾ ಇದೆ ಹಾಗಿದ್ರೆ ನರೇಂದ್ರ ಮೋದಿಯವರ ಜೊತೆ ಯಾರು ನಿಲ್ತಾರೆ ಈ ಒಂದು ಸಸ್ಪೆನ್ಸ್ ಇನ್ನೂ ಮುಂದುವರಿತಾ ಇದೆ ನಿಮ್ಮ ಪ್ರಕಾರ ಆಮ್ರಾದ ರಾಜಕಾರಣ ಈ ಮೂರೂ ಪಕ್ಷ ಜನಸೇನಾ ಅಂತೂ ಸಪೋರ್ಟ್ ಮಾಡಿದೆ ಎನ್ ಡಿ ಎಗೆ ವೈ ಎಸ್ ಆರ್ ಸಿ ಪಿ ಟಿ ಡಿ ಪಿ ಎರಡೂ ಕೂಡ ಎನ್ ಡಿ ಎ ಮೈತ್ರಿಕೂಟದ ಭಾಗ ಆಗಕ್ಕೆ ಸಾಧ್ಯ ಆಗುತ್ತಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ